ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಟ್ರಾಪ್ಟರ್ನಲ್ಲಿದ್ದ ಟಾರ್ ಆಯಿಲ್ ಸಿಡಿದು ತಾಯಿ ಮತ್ತು ಮಗಳ ಕಣ್ಣಿನ ದೃಷ್ಟಿಗೆ ಸಮಸ್ಯೆ ಎದುರಾಗಿದೆ. ಗಾಡಿನಲ್ಲಿ ತನ್ನದೇ ಬಂದೆ ನೋಡಿದ್ರೆ ಅದನ್ನ ಓಪನ್ ಮಾಡಿಬಿಟ್ಟವ್ರೆ, ಎಲ್ಲವೂ ಸಿಡ್ದೋಗಿದ್ವಿ. ಅವರಿಬ್ರಂತೂ ಫುಲ್ಲು ನೆಂದೋಗವ್ರೆ, ಕಣ್ಣಿಗೆಲ್ಲ ಎಫೆಕ್ಟ್ ಆಗ್ತೈತಿ. ಈಗ ನಾವು ಹಿಂಗ ಆದ್ರೆ ಹೆಂಗಣ್ಣ ನಾವು ಓಡಾಡೋದು ರೋಡ್ ಒಳಗೆಲ್ಲ? ಯಾವೂರಿಂದ ಎಲ್ಲಿಗೆ ಹೋಗ್ತಿದ್ರಮ್ಮ? ನಮ್ಮ ತೀತಣ್ಣ. ಹಾಂ, ಕೊರಟಗೆರೆ ಬಂದಿದ್ವಿ ನಾವು. ಹಾಂ, ತಮ್ಮ ಹೆಸರು? ಸುಮ ಅಂತ. ಏನಾಯ್ತು, ಏನಾಯ್ತು ಇದಕ್ಕಿದಂಗೆ? ಹಿಂಗೆ ಗೊರವನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಲಕ್ಷ್ಮಿ ಎಂಬುವರ ಕಣ್ಣಿಗೆ ಡ್ರಾಮಿನ್ನಲ್ಲಿದ್ದ ಟಾರ್ ಆಯಿಲ್ ಸಿಡಿದಿದೆ. ಕೊರಟಗೆರೆ ಪಟ್ಟಣದ ಎಸ್ಬಿಐ ಬ್ಯಾಂಕಿನ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ದುರ್ಘಟನೆ ನಡೆದಿದೆ. ಟ್ರಾಕ್ಟರ್ನಲ್ಲಿದ್ದ ಟಾರ್ ಆಯಿಲ್ ಬಿಸಿ ಮಾಡಲು ಕೆಳಗೆ ಇಳಿಸುವ ವೇಳೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಪರಿಣಾಮ ಅನಾಹುತ ಜರುಗಿದೆ. ಕೊರಟಗೆರೆ ಪಟ್ಟಣದ ಸಜ್ಜನರ ಬೀದಿಯಲ್ಲಿ ಡಾಂಬರೀಕರಣ ಕೆಲಸಕ್ಕಾಗಿ ತಂದಿದ್ದ ಟಾರ್ ಆಯಿಲ್ ಬ್ಯಾರಲ್ಗಳು ಟ್ರಾಕ್ಟರ್ನಿಂದ ಆಯಿಲ್ ಕೆಳಗೆ ಇಳಿಸುವಾಗ ಆಟೋದಲ್ಲಿದ್ದ 5 ಜನರ ಮೇಲೆ ಆಯಿಲ್ ಬಿದ್ದು ಅನಾಹುತ ಎದುರಾಗಿದೆ. ಇಬ್ಬರು ಪ್ರಯಾಣಿಕರ ಕಣ್ಣಿಗೆ ಗಂಭೀರ ಗಾಯವಾಗಿ ಕೊರಟಗೆರೆ ಪಟ್ಟಣದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಸ್ಥಳೀಯ ತಹಶೀಲ್ದಾರ್ ನಹಿದ ಜಂಜಂ ಭೇಟಿ ನೀಡಿ ಪರಿಶೀಲಿಸಿ ಗುತ್ತಿಗೆದಾರನಿಂದ ಮಾಹಿತಿ ಪಡೆದು ಗಾಯಾಳುಗಳಿಗೆ ಚಿಕಿತ್ಸೆ ವೆಚ್ಚ ಭರಿಸುವಂತೆ ಗುತ್ತಿಗೆದಾರನಿಗೆ ತಹಶೀಲ್ದಾರ್ ಸೂಚಿಸಿದ್ದಾರೆ. ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಅನಾಹುತ ನಡೆದಿದೆ, ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಪ್ರಕರಣ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಏನಾಯ್ತು? ಎಷ್ಟು ಜನ ಇದ್ರಿ ಆಟೋದಲ್ಲಿ? ಆಟೋದಲ್ಲಿ ಆಟೋದವರು ಏನಾಗಿದೆ ಅಮ್ಮ ನಿಮ್ಮ ಮಗಳಿಗೆ ಈಗ? ಕಣ್ಣು ವೀಕ್ ಆಯ್ತು, ಫುಲ್ ಫುಲ್ ಟಾರ್ ಆಟೋದಲ್ಲಿದ್ದ ಅಷ್ಟು ಜನಕ್ಕೂ ಇದಾಗಿದೆಯಾ? ಹಿಂದೆಗಡೆ 3 ಜನ ಗಂಡ್ಮಕ್ಳು ಸಹ, ನಾವು ಹೆಣ್ಮಕ್ಳು, ಮುಂದೆಗಡೆ 4 ಹನ್ನೊಂದೂವರೆ ಅಷ್ಟು ಗಂಟೆಗೆ ಅನಾಹುತ ಆಗಿರುತ್ತೆ. ಕೊರಟಗೆರೆಯಿಂದ ಮದ್ಗಿರಿಗೆ ಹೋಗೋ ರಸ್ತೆಯಲ್ಲಿ ಒಂದು ಮೇನ್ ರೋಡಲ್ಲೇ ಒಂದು ಕಾರ್, ಏನು ಡಾಂಬರ್, ಏನು ರೋಡ್ ಡಾಂಬರ್ ಹಾಕ್ತಾರೋ ಆ ಡಾಂಬರಿಂದ ಒಂದು ತಿನ್ನು ಉರುಳ್ಬಿಟ್ಟು ಲಾರಿ ಆಟೋಲಿ ಯಾರಿದ್ರು ಅವ್ರಿಗೆ ಕಣ್ಣೊಳಗೆಲ್ಲ ಹೋಗಿ ಒಂದು ಅನಾಹುತ ಆಗಿರುತ್ತೆ. ಆ ತಕ್ಷಣವೇ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮಾಹಿತಿ ತಿಂದಿದ ತಕ್ಷಣ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿರ್ತೀವಿ. ಅವಾಗ ಒಬ್ಬರು ಅವ್ರ ತಾಯಿ ಮತ್ತು ಮಗಳು ಇಬ್ರಿಗೂ ಕಣ್ಣೊಳಗೆ ಟಾರೆಲ್ಲ ಹೋಗ್ಬಿಟ್ಟು ತುಂಬ ಜಾಸ್ತಿ ನೋವಾಗ್ತಾ ಇರುತ್ತೆ, ಅವ್ರು ತುಂಬ ಜಾಸ್ತಿ ಇದು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಕೊರಟಗೆರೆ ತಾಲೂಕು ಹಾಸ್ಪಿಟ್ಲಲ್ಲಿ ಆಪ್ಟಾಲ್ಮಾಲಜಿಸ್ಟ್ ಯಾವುದೋ ಬೇರೆ ವರ್ಕ್ಗೆ ಹೋಗಿರೋದ್ರಿಂದ ತುಮಕೂರಿಗೆ ರೆಫರ್ ಮಾಡಿದ್ದಾರೆ. ಅವ್ರು ಆಲ್ರೆಡಿ ಆ್ಯಂಬುಲೆನ್ಸಲ್ಲಿ ಹೋಗ್ತಾ ಇದ್ದಾರೆ. ಅದೇ ರೀತಿ ಇದು ಯಾರು ಟಾರ್ ಹಾಕ್ತಿದ್ದಾರೋ ಅವರು ಕಾಂಟ್ರಾಕ್ಟ್ರಿಗೆ ಮಾತಾಡಿದ್ವಿ. ಅವ್ರ ಕಾಂಟ್ರಾಕ್ಟ್ರ್ ಅವ್ರಿಗೇನು ಆಗಿದೆ ಅದು ನಷ್ಟದ್ದು ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾರೆ, ಮತ್ತು ನಮಗೆ ಒಂದು ಮುಚ್ಚಳಿಕೆ ಪತ್ರ ಕೊಡ್ತಾರೆ. ಏನು ಅಂತ ಅಂದರೆ ಈ ಥರ ಇವರಿಂದ ಏನು ಅನಾಹುತ ಆಗಿದೆ, ಮುಂದಿನ ದಿನಗಳಲ್ಲಿ ಆಗಲ್ಲ, ಮುಂದಿನ ದಿನಗಳಲ್ಲಿ ಆದರೆ ನಮ್ಮ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ ಅಂತ ಅವ್ರ ಹತ್ರ ರಿಟರ್ನ್ ಅಂತ. ವರದಿ ಮಂಜುಸ್ವಾಮಿ, ಎಂಎನ್, ನಮ್ಮೂರ ಟಿವಿ, ಕೊರಟಗೆರೆ. ನಮ್ಮೂರ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.